ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಸೋಮಣ್ಣ ಮಾಚಿ ಮಾಡ. ಇರೋದೇ ಸುದ್ದಿ, ಸುದ್ದಿ ಒಳಗಿನ ಸುದ್ದಿ ಇದೆ ಇದ್ದಿದ್ದು ಇದ್ದಂಗೆ. ಮೊದಲಿಗೆ ಇವತ್ತಿನ ಎಪಿಸೋಡ್ನ ಹೈಲೈಟ್ಸ್ ನೋಡೋಣ. ಅತಿವೃಷ್ಟಿ ಆದರೂ ಅಷ್ಟೇ, ಅನಾವೃಷ್ಟಿ ಆದರೂ ಅಷ್ಟೇ, ಡಬಲ್ ಎಂಜಿನ್ ಸರ್ಕಾರದ ಆಸೆ ಹುಟ್ಟಿಸಿ ರಾಜ್ಯದಿಂದ 25 ಕ್ಷೇತ್ರ ಗಿಟ್ಟಿಸಿದ ಬಿಜೆಪಿ ಯಾರ ಕಣ್ಣೀರಿಗೂ ಕರಗ್ತಾ ಇಲ್ಲ. ಕೇಂದ್ರದ ಪರಿಹಾರ ವಿಚಾರ ಬಂದರೆ ಸಾಕು, ಎಲ್ಲರೂ ಮೌನಿಗಳೇ. ಕೇಸರಿ ಪಡೆಗೆ ಬಹುಪರಾಕ್ ಹೇಳಿದ ಜನ ಗೆದ್ದು ಕಳಿಸಿದ ಸಂಸದರಿಗಾಗಿ ದುರ್ಬೀನು ಹಾಕಿ ಹುಡುತ್ತಿದ್ದ. ಮಂಡ್ಯದಲ್ಲಿ ಬೆಂಬಲ ಸಿಕ್ಕರೆ ಕಮಲದ ಗಮ ಹೆಚ್ಚಲಿದೆ, ಹಸ್ತಲಾಗವ ಮಾಡಿದರೆ ತೆನೆಗೆ ಹೊರೆಯಾಗಲಿದೆ. ಬೆಂಬಲ ಸಿಕ್ಕರೆ ಗೆಲುವಿಗೆ ಸಹಕಾರಿ ಎಂಬ ಲೆಕ್ಕ ಹಾಕಿ ಎರಡು ಪಕ್ಷಗಳು ಕುಳಿತಿವೆ. ಸುಮಲತಾ ಬಲ ನೀಡಿದರೆ ದಳಪತಿಯ ಕೋಟೆ ಭೇದಿಸಲು ಸಾಧ್ಯ ಅನ್ನೋದು ಕೈ ಕಮಲದ ಲೆಕ್ಕಾಚಾರ. ಆದರೆ ಸ್ವಾಭಿಮಾನಿ ಸುಮಲತಾ ಇಕ್ಕಟ್ಟಿಗೆ ಸಿಲುಕಿದ. ಮೊದಲ ಆಟ ಮುಗಿದಿದೆ. ಟಿಕೆಟ್ ರೇಸ್ನಲ್ಲಿ ಜಾರಕಿಹೊಳಿ ಜಾರಿದ್ರೆ ಪಟ್ಟು ಹಿಡಿದು ಕುಳಿತರೂ ಲಖನಿಗೆ ಟಿಕೆಟ್ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ. ಆದರೆ ಸಹೋದರನಿಗೆ ಟಿಕೆಟ್ ದಕ್ಕಿಸಿಕೊಳ್ಳುವಲ್ಲಿ ಹೆಬ್ಬಾಳ್ಕರಿಗೆ ವಿಜಯಲಕ್ಷ್ಮಿ ಒಲಿದಿದ್ದಾಳೆ. ಆದರೆ ಅಸಲಿ ಆಟ ಈಗ ಶುರುವಾಗಿದ್ದು ಮುಂದಿನ ಸುತ್ತಿನಲ್ಲಿ ಯಾರು ಮುನ್ನಡೆ ಸಾಧಿಸುತ್ತಾರೆ ಅನ್ನೋದು ಕುತೂಹಲಕಾರಿ.